क्रांति भूमि न्यूज नल्ली तमगे हार्दिक स्वागत इंदु अगस्ट 25 मोदलिगे मुख्यांशगळु नावेल कोविड कोरोना वैरस महामारी बीदर जिल्लेयल्लि सोंकितर संख्ये 61 यादगिरि 132 कलबुर्गि 227 बेंगळूरु 2294 कर्नाटक राज्यदल्लि इंदु 8161 ಔರಾದ್ 8 ಬಸವಗಳನ್ನು 14 ಹಾಲ್ಕಿ 9 ಬೀದರ್ 23 ಉಮ್ನಾಬಾದ್ ಆರೋಗ್ಯದಲ್ಲಿ 1 ಜಿಲ್ಲೆಯಲ್ಲಿ ಒಟ್ಟು ಇಂದು 61 ಇದುವರೆಗೆ 4213 ಬಸವಕಲ್ಯಾಣ ಮತ್ತು ಬೀದರ್ ಸಹಾಯಕ ಆಯುಕ್ತರ ವರ್ಗಾವಣೆ ನೂತನ ಸಹಾಯಕ ಆಯುಕ್ತರ ಅಧಿಕಾರ ಸ್ವೀಕಾರ ಹಾಲ್ಕಿ ಆಸ್ಪತ್ರೆಯಲ್ಲಿ ಬೆಲೆ ಎದ್ದು ಹೊಲಮೇದಂತೆ ಹಾವು ಕಚ್ಚಿದ ಮಹಿಳೆಗೆ ಚಿಕಿತ್ಸೆ ನೀಡದೆ ಚಿಕಿತ್ಸೆ ಕೊಡಿಸಲು ಬಂದವರ ಮೇಲೆ ಹಲ್ಲೆ ಮಾಡಿದ ಸ್ಟಾಫ್ ನರ್ಸ್ ಸತೀಶ್ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ. ನಮಸ್ಕಾರ, ಈಗ ವಾರ್ತೆಗಳೇ. ಬೀದರ್ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 61 ಇದುವರೆಗೆ 4213 ಸಾವು ಇದುವರೆಗೆ 128 ಇತರೆ ಸಾವು 4 ಯಾದಗಿರಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 132 ಇದುವರೆಗೆ 4837 ಇದುವರೆಗೆ ಸಾವು 33 ಕಲಬುರಗಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 227 ಇದುವರೆಗೆ 10545 ಸಾವು ಇಂದು 3 ಇದುವರೆಗೆ 195 ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ಇಂದು 2294 ಇದುವರೆಗೆ 112087 ಸಾವು ಇಂದು 61 ಇದುವರೆಗೆ 1755 ಇತರ ಸಾವು ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇಂದು ಸೋಂಕಿತರ ಸಂಖ್ಯೆ 8161 ಇದುವರೆಗೆ 291826 ಸಾವು ಇಂದು 148 ಇದುವರೆಗೆ 4958 ಇತರೆ ಸಾವು 19 ಬೀದರ್ ಜಿಲ್ಲೆಯ ಸೋಂಕಿತ ಸಂಖ್ಯೆ ವಿವರಣೆ ತಾಲೂಕುವಾರು ಔರಾ ತಾಲೂಕಿನಲ್ಲಿ ಸೋಂಕಿತರ ಸಂಖ್ಯೆ ಇಂದು 8 ಇದುವರೆಗೆ 632 ಬಸವಕಲ್ಯಾಣ ತಾಲೂಕಿನಲ್ಲಿ ಸೋಂಕಿತ ಸಂಖ್ಯೆ ಇಂದು 14 ಇದುವರೆಗೆ 696 ಭಾರತೀಯ ತಾಲೂಕಿನಲ್ಲಿ ಸೋಂಕಿತ ಸಂಖ್ಯೆ ಇಂದು 9 ಇದುವರೆಗೆ 611 ಬೀದರ್ ತಾಲೂಕಿನಲ್ಲಿ ಸೋಂಕಿತ ಸಂಖ್ಯೆ ಇಂದು 23 ಇದುವರೆಗೆ 1516 ಇತರೆ ಉಮ್ನಾಬಾದ್ ತಾಲೂಕಿನಲ್ಲಿ ಸೋಂಕಿತ ಸಂಖ್ಯೆ ಇಂದು 6 ಇದುವರೆಗೆ 714 ಇತರ ಜಿಲ್ಲೆಯಿಂದ ಬಂದಂತ ಸೋಂಕಿತ ಸಂಖ್ಯೆಯಲ್ಲಿ 1 ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೆ 61 ಇಂದು ಇದುವರೆಗೆ 4213 ಹೀಗಾಗಿ ಈ ಮೂರು ಹಂತಗಳು ಅತ್ಯಂತ ಅವಶ್ಯಕವಾಗಿದೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸೋಪ್ ಬಳಸಿ 6 ಅಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ಮೂಲಕ ಕೊರೋನಾ ವೈರಸ್ ಮಹಾಮಾರಿ ವಿರುದ್ಧ ಪ್ರತಿಯೊಬ್ಬರು ಸೇನಾನಿಗಳಾಗಿ ಹೋರಾಡತಕ್ಕಂತಹ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಮನಗಂಡು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪಾಲನೆ ಮಾಡುವುದೇ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇದೇ ಒಂದು ಔಷಧ ಇನ್ನು ಬಸವಕಲ್ಯಾಣ ಸಹಾಯಕ ಆಯುಕ್ತ ಭವಸಿಂಗ್ ಮೀನಾ ಅವರು 10 ತಿಂಗಳ ಕಾಲ ಸೇವೆ ಮುಗಿಸಿ ಈಗ ತಾನೇ ಕೊಡಗು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ವರ್ಗಾವಣೆ ಹೊಂದಿದ್ದಾರೆ ಅವರ ಸ್ಥಳದಲ್ಲಿ ಭುವನೇಶ್ ಪಾಟೀಲ್ ಅವರು ಬಸವಕಲ್ಯಾಣದ ನೂತನ ಸಹಾಯಕ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡರು ಬೀದರಿನ ಸಹಾಯಕ ಆಯುಕ್ತರಾಗಿರುವ ಅಕ್ಷಯ ಶ್ರೀಧರ್ ಅವರು ವರ್ಗಾವಣೆಯಾಗಿದ್ದಾರೆ ಈ ಸ್ಥಳಕ್ಕೆ ಹೊಸ ಸಹಾಯಕ ಆಯುಕ್ತರು ಬಂದಿದ್ದಾರೆ ಬೀದರ್ ಜಿಲ್ಲೆ ಭಾಲ್ಕಿ ಪಟ್ಟಣದ ಸಮೀಪದಲ್ಲಿರುವ ಧನರಾಜ್ ಎಂಬುವರ ಹೊಲದಲ್ಲಿ ಸದೆ ಕಳೆಯಲು ಹೋಗಿರುವ ಕಬ್ಬಿನೋರದಲ್ಲಿ ಮಹಿಳೆಗೆ ಹಾವೊಂದು ಕಚ್ಚಿರುವುದು ಇದನ್ನು ಮನಗಂಡಿರುವ ಆ ಹೊಲದ ಮಾಲೀಕ ಧನರಾಜ್ ಕೂಡಲೇ ಭಾಲ್ಕಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ವೈದ್ಯರ ಸ್ಥಳದಲ್ಲಿ ಕೂತಿರುವ ಸತೀಶ್ ತಂದೆ ಕಾಶಿನಾಥ್ ನಾನೇ ವೈದ್ಯರು ಅಂದು ಚಿಕಿತ್ಸೆ ನೀಡದೆ 4 ತಾಸುಗಳ ಕಾಲ ಸತಾಯಿಸಿದಲ್ಲದೆ ಚಿಕಿತ್ಸೆಗಾಗಿ ವೈದ್ಯರು ಧನರಾಜನ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಎಂದು ಧನರಾಜ್ ಮತ್ತು ಹಾವು ಕಡಿತದಿಂದ ಗಾಯಗೊಂಡಿರುವ ಲಕ್ಷ್ಮಿ ಅವರ ಜೊತೆ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಆಗಮಿಸಿ ಮನವಿ ಪತ್ರ ಅರ್ಪಿಸಿ ದೂರಿದರು ಮನವಿ ಪತ್ರ ಸ್ವೀಕಾರ ಮಾಡಿದ ಎಡಿಸಿ ರುದ್ರೇಶ್ ಗಾಳಿಯವರು ಭಾರ್ಕಿ ಆಸ್ಪತ್ರೆಯ ಸತೀಶ್ ಕಾಶಿನಾಥ್ ನರ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಹಾವು ಕಚ್ಚಿಸಿಕೊಂಡ ಲಕ್ಷ್ಮಿ ಆ ಹಾವನ್ನ ಕೊಂದದಲ್ಲದೆ ಆ ಹಾವಿನ ಕೊಂದ ಹಾವನ್ನು ತಂದು ಆ ಎಡಿಸಿಯವರ ಮುಂದೆ ಪ್ರದರ್ಶನ ಮಾಡಿದಾಗ
अधिकारी कूड़ा बेच्चि बिद्दरु तक्षणवे ई कुरितु क्रम कैगोळ्ळदे भरोसेनीद अवरु अवर समस्येगळन्नु आलिसिदरु मत्तु स्थळक्के आगमिसिरुव दूर नीडलु बंदिरुव महिळेयरिगे तन्न कचेरियिंद मास्कुगळन्नु तरिसि मास्क नीडि मान्यते नीडिद एडिसि रुद्रेश गाळि ई संदर्भदल्लि तंद्रास् शोभा ಮತ್ತು ಲಕ್ಷ್ಮಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ದೂರು ಪರಿಶೀಲಿಸಿ ನ್ಯಾಯ ಕೊಡಬೇಕೆಂದು ಮನವಿ ಮಾಡಿದರು ಜೈಕರ್ವೆ ಅಧ್ಯಕ್ಷ ಶ್ರೀಮಂತ ಸಪಟೆ ಅವರು ಮಾತನಾಡಿ ನ್ಯಾಯ ಕೊಡಿಸಲು ಮನವಿ ಮಾಡಿದರು ಏನಾಗಿತ್ತು ಡಾಕ್ಟರ್ ಇಲ್ಲ ಏನಿಲ್ಲ मत और करी अंदर नहीं आतकोलती अंत यद कशी वो हाड़ी अंत डॉक्टर हिंदी बंद डॉक्टर यार इदिला स्टाफ नर्स इदिला हाँ, यार भी इदिला अरे यार डॉक्टर बैदरे यार स्टाफ नर्स डॉक्टर इला दूसरे रे स्टाफ नर्स हां इवरु और एनंतर नियाक योति कोन हेसरु ना तो ಒಳ್ಳೆತರ ನಿಮ್ಮ ಹೆಸರು ಕಿದೆ ಮಾತು ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿಬಾಯಿ ಏನಾಗಬೇಕು ಸರ್ ಇದು ಕಳೆತ ಯಾವ ಊರಾಗ ಬಾಲ್ಕಿ ಊರಾಗ ಹಾ ಬಾಲ್ಕಿ ಊರಾಗ ನಮ್ಮ ದೊರಗಳು ಕರ್ಕೊಂಡು ಹೋಗಿದಾರ ದಾರ ಹಡದರ ಒಂದಾಗ ದಾರ ಹಡದರ ಒಂದಾಗ ಸದಿ ಕಳ್ಳತರು ನಮಗೆ ಅವರಿಗೆ ಏನಾಗಿದೆ ಕಬ್ಬಿನಾಗಿದ್ದೆವು ಈ ಕಡೆ ಕಬ್ಬು ಈ ಕಡೆ ಕಬ್ಬು ಒಬ್ಬರು ಮಾರಿ ಒಬ್ಬರು ಕಾಣಿಸಲ್ಲ ಆತ ಅವ್ರಿಗೆ ಏನು ಕಚ್ಚದ ಅವೇದ ತಿಳಿಯದನು ನಾವು ಅಟ್ರಾಗ ಏನು ಮಾಡ್ದೇವು ಫೋನ್ ಮಾಡ್ದೇವು ಯಾರಿಗೆ ನಮ್ಮದವ್ರಿಗೆ ನಮ್ಮದವ್ರಿಗೆ ಫೋನ್ ಮಾಡಿದ್ರು ಹೊಲದವ್ರಿಗೆ ಫೋನ್ ಮಾಡಿದ್ರು ಅವ್ರು ಗಾಡಿ ತಗೊಂಡು ಬಂದರು ಏನಾಗಿದಮ್ಮ ಅಂತ ಗಾಬ್ರಾಸಿ ಅಡಡಿದಾಗ ಹೋಗ್ಯಾರ ದವಕನಿಗೆ ದವಕನಿಗೆ ಹೋಗಿ ತಿಳ್ಕೆ ಏನು ಮಾಡ್ಯಾರ ಅವರು ಸ್ಟಾಫ್ನರು ಇದ್ದರು ಅದೆಲ್ಲ ನಮಗೆ ಹೇಳ ಬರಲ್ಲ ನಾವು ಮಾಡೋ ಬರಿದ್ದೆವು ಬೇಡ್ಕೊಂಡು ತಿಂಬರ್ಬೇಕಾರೆ ನಾವು ಅದಕ್ಕೆ ಬತ್ತಿರಿದ್ದೆವು ಗುಡಿಸಿ ಹಾಕೊಂಡು ಮಾಡಿ ತಿಂಬರ್ಬೇಕು ಖರೆ ಅಂದ್ರೆ ನಾವು ಅಂಥವ್ರಿದ್ದೆವು ನಮ್ಮದವ್ರು ಏನು ಮಾಡ್ಯಾರ ಜೀವ ಬಚ್ಚಿಸ್ಬೇಕಂತೇಳಿ ಇಕ್ಕಿಗೆ ಹೋಯ್ದು ಕೈ ತೋರಿಸ್ಯಾರ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಕೈ ತೋರಿಸಿದ್ರು ಅವರು ಸ್ಟಾಫ್ನವ್ರು ಏನು ಮಾಡ್ತಾರೆ ತರ್ಸಪ್ಪ ನಿಮ್ಮ ಡಾಕ್ಟ್ರಿಗೆ ಕರೆಸು ಎಮರ್ಜೆನ್ಸಿ ಇದು ಪೇಷಂಟ್ ಕಾ ಮತ್ತು ನೋಡಲು ಅದುರ ಡಾಕ್ಟರ್ ಎಲ್ಲಿಗೆ ಹೋಗ್ಯಾರ ಇಷ್ಟ ಹೊತ್ತಿಗೆ ಎರಡಕ್ಕೇನು ಒಂದಾಗಿತ್ತು ಹಾಂ ಅದ್ರ ಆ ಟೈಮಿಗೆ ಡಾಕ್ಟರ್ ಇಲ್ದಿರ ಮತ್ತು ಎಮರ್ಜೆನ್ಸಿ ಪೇಷಂಟ್ಗೇನು ಏನು ಮಾಡ್ತೀರಿ ಅಂತ ಇಷ್ಟು ನುಡಿ ಅಂದರು ಅವರೇ ಎದ್ದು ಎದಿ ಮೇಲೆ ನಂಗೆ ಹಿಡಿದು ಪಡಲ್ಲ ಅಂತ ಒಂದು ಹೊಡೆದ್ರು ನಮ್ಮದವ್ರಿಗೆ ನಮ್ಮದವ್ರಿಗೆ ಹೊಡೆದಿನ ಟೈಮಿಗೆ ಆ ಟೈಮಿಗೆ ಮತ್ತು ಇವ್ರು ಸರಿ ಹೋದ್ರೆ ಏನು ಮಾಡೋದಿತ್ತು ನಮ್ಗೆ ಹೊಡಿತಾರ ಅವರೇ ಮತ್ತು ಮ್ಯಾಗಿಂದು ಕೇಸ್ ಮಾಡ್ಯಾರ ಅವ್ರಿ ತಪ್ಪು ನಮ್ದದ ಅವ್ರದ್ದ ನ್ಯಾಯ ಹೇಳಿ ನಿಮ್ಮ ಹೆಸರು ನಿರ್ಮಲ ಏನು ಅವ್ರು ಪ್ರೈವೇಟ್ ಕ್ಲಿನಿಕ್ದಲ್ಲಿ ಕೆಲಸ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ಅವರಿಗೆ ಸಂಬಳ ಕೊಡ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ ಕೂಡಲೇ ಅಂತ ಸಿಬ್ಬಂದಿಗೆ ಅವರ ವೃತ್ತಿಯಿಂದ ಅವರ ಹುದ್ದೆಯಿಂದ ತೆಗೆದು ಹಾಕಬೇಕಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಇಲ್ಲವಾದಲ್ಲಿ ಇದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಸತತವಾಗಿ ಅವರನ್ನು ತೆಗೆಯುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಇಲ್ಲೇ ಮಾಕೋತೀವಿ ಅಂತ ಹೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಸರ್ ಬಾಲ್ಕಿ ಊರಾಗ ಬಡೂರ ಅಂದ್ರು ನೋಡ್ಲಕ್ಕ ರೆಡಿ ಇದ್ದಾರೆ ಸರ್ ಹಣ ಬಿದ್ದು ಈಗ ಆಲ್ರೆಡಿ ಇವ್ರ ಮಗ ಮಕ್ಕೊಂಡ ಕರೆ ಅಂದ್ರು ನೋಡ್ಲಕ್ಕ ರೆಡಿ ಇಲ್ಲ ಸರ್ ಸರ್ ವಿಡಿಯೋ ಅದ ಸರ್ ಅವ್ರು ಮಾಡ್ಯಾರ ನೋಡ್ರಿ ಸರ್ ಡಾಕ್ಟರ್ ಇದ್ದ ಅಂತ ಹೇಳಿ ವಿಡಿಯೋ ಅದ ಸರ್ ದಿನ ಪೇಷಂಟ್ ಅವನೇ ನೋಡ್ತಾನೆ ಒಂದು ವಿಡಿಯೋ ಅದ ಸರ್ ದಯವಿಟ್ಟು ಒಂದೇ ಸೆಕೆಂಡ್ ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆಯ ಮುಕ್ತಾಯಿತು ನಾಳೆ ಇನ್ನಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ವಂದನೆಗಳು ಧನ್ಯವಾದ ನಾನು ನಾಗಚಂದ್ರ ಮಾಪುರ್ ಬೀದರ್ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಯಾವುದೇ ಸುದ್ದಿಗೂ ಸ್ಪಂದನೆ ಮಾಡಲಾಗುತ್ತದೆ ಧನ್ಯವಾದಗಳು